ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದು ಕನ್ನಡ ವ್ಲಾಗ್ಸ್ ಸೊ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಂದ ಸೊ ಪೊಂಗಲ್ ಹಾಗೆಯೇ ಚಟ್ನಿ ಸೊ ತಿನ್ನಬೇಕು ಇವಾಗ ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ಸೊ ಕ್ವಿಕ್ಕಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ವ್ಲಾಗಲ್ಲಿ ಅಂತೇಳಿದ್ರೆ ಮದರ್ಸ್ ಡೇ ಸೊ ಇನ್ನು ಪ್ಲ್ಯಾನಿಂಗ್ಸ್ ಅಂತ ಎಲ್ಲ ಏನೂ ಇಲ್ಲ ಜಸ್ಟ್ ಕೇಕ್ ಕಟ್ಟಿಂಗ್ ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಯೂಶಲ್ ತುಂಬ ವರ್ಷದಿಂದ ಮಾಡಿಸ್ಕೊಂಡು ಬಂದಿದ್ದೀವಿ ಸೊ ಈ ವರ್ಷವೂ ಕಟ್ ಮಾಡ್ಸೋಣ ಅಂತ ಆ್ಯಂಡ್ ಲಾಸ್ಟ್ ಇಯರ್ ಬ್ಲಾಗ್ ನೀವು ನೋಡಿರ್ಬೋದು ಸೊ ನಾವೆಲ್ಲ ಒಂದೇ ಥರ ಪೇರಪ್ ಮಾಡ್ಕೊಂಡಿದ್ವಿ ಕಾಸ್ಟ್ಯೂಮ್ಸ್ನ ಈ ವರ್ಷ ಬೇಡ ಇನ್ನು ಒಂದೆರಡು ವರ್ಷ ಆಗಲಿ ಸೊ ಹನಿ ಸ್ವಲ್ಪ ಓಡಾಡೋ ಥರ ಆದಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಫೋಟೋಶೂಟ್ ಅಂತ ಹೇಳಿ ಆವಾಗ ಮಾಡ್ಕೊಂಡ್ರಾಯ್ತು ಅಂತ ಈ ಇಯರ್ ಆ ಥರ ಏನು ಕಾಸ್ಟ್ಯೂಮ್ ಎಲ್ಲ ಪೇರಪ್ ಮಾಡಿಲ್ಲ ಸೊ ಲಾಸ್ಟ್ ಇಯರ್ ಫಸ್ಟ್ ಇಯರ್ ಮದರ್ಸ್ ಡೇ ಆ್ಯಂಡ್ ನನಗೂ ಕೂಡ ಫಸ್ಟ್ ಮದರ್ಸ್ ಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಇಡೋದಕ್ಕೋಸ್ಕರ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಈ ಇಯರ್ ಮದರ್ಸ್ ಡೇ ಹೇಗೆ ಹೋಗುತ್ತೆ ಮದರ್ಸ್ ಡೇ ದಿನ ಅಂತ ನೋಡೋಣ ಸೊ ಅದಕ್ಕೋಸ್ಕರ ಒಂದು ಪುಟಾಣಿ ವ್ಲಾಗ್ ಅಂತಲೇ ಅಂದ್ಕೊಬೋದು ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಯಾರೆಲ್ಲ ಹೊಸ ವ್ಯೂವರ್ಸ್ ಇದ್ರು ಅವರೆಲ್ಲರಿಗೂ ಒಂದು ಬಿಗ್ ಹಾಯ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಹೇಗೋಗುತ್ತೆ ವ್ಲಾಗ್ ಅಂತ ಸೊ ನೋಡ್ತಾ ಇರಿ ಯೂಶುಲ್ ಆಗಿ ಹನಿ ಫಸ್ಟ್ ತಿಂಡಿ ಮಾಡಿರ್ತಾಳೆ ಅದಾದಮೇಲೆ ನಾನು ತಿಂತೀನಿ ಬಟ್ ಇವತ್ತು ಹನಿ ಸ್ವಲ್ಪ ಬೇಗನೆ ಮಲಗಿದ್ಲು ಏಕೆಂದರೆ ಸಿಕ್ಸ್ ತರ್ಟಿಗೆ ಇದ್ದಿದ್ಲು ಇವತ್ತು ಸೊ ಅವಳು ಮಲ್ಕೊಂಡಿದ್ಲು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಮಲಗಿದ್ಲು ಸೊ ನಾನು ಆ ಟೈಮಲ್ಲಿ ತಿಂಡಿ ಮಾಡಿದ್ದೆ ಸೊ ಅವಳು ಎದ್ದ ಮೇಲೆ ಈಗ ಅವಳಿಗೆ ತಿನ್ನಿಸ್ತಾಯಿದ್ದೀನಿ ಯೂಜ್ವಲಾಗಿ ತಿಂಡಿ ತಿಂಡಿಯೆಲ್ಲ ಆದಮೇಲೆ ಸ್ನಾನ ಮಾಡಿಸೋದು ಬೆಟರ್ ಆಪ್ಷನ್ ಯಾಕೆಂದರೆ ಅವಳಿಗೆ ಸೆಲ್ಫ್ ಈಟಿಂಗ್ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇರೋದ್ರಿಂದ ಸೊ ಅವಳೇ ತಿಂತಾಳೆ ಸರಿ ಇದು ಪೊಂಗಲ್ ತುಂಬ ತೆಳು ಅಂತ ಹೇಳಿ ನಾನು ತಿನ್ನಿಸ್ತಾ ಇರೋದು ಬೇರೆ ಪುಳಿಯೋಗರೆ ಚಿತ್ರಣ ಈ ಥರದ್ದೆಲ್ಲ ಆದರೆ ಅವಳೇ ತಿಂತಾಳೆ ಸೊ ಅವಾಗ ಮತ್ತೆ ಗಲೀಜು ಮಾಡ್ಕೊತಾಳೆ ಅಂತೇಳಿ ತಿಂಡಿ ಆದಮೇಲೆ ಸರಿ ಅವಳಿಗೆ ಮೈಗೆ ಸ್ನಾನ ಮಾಡಿಸೋದು ಮತ್ತೆ ಊಟ ಆದಮೇಲೆ ಸರಿ ಮಾಡಿಸೋದು ಈ ಈ ರೀತಿ ಮಾಡ್ತೀನಿ ಸೊ ಅದಕ್ಕೋಸ್ಕರ ತಿನ್ನಿಸ್ತಾ ಇದ್ದೀನಿ ಇದ್ದೇ ಇನ್ನೂ ಬರ್ತಿದೆ ಅವಳಿಗೆ ಸೊ ಹಾಗೆ ತಿಂತ ಇದ್ದಾಳೆ ಕೆಲವೊಬ್ರು ಹೇಳ್ತಾರೆ ಅವಳಿಗೆ ತಿನ್ನಿಸೋದೆಲ್ಲ ವಿಡಿಯೋ ಮಾಡಬೇಡ ಅವಳು ತಿನ್ನೋದೆಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಡ ಯೂಟ್ಯೂಬ್ಗೆ ಹಾಕ್ಬೇಡ ಅಂತ ಬಟ್ ನನಗೆ ಹಾಗೆಲ್ಲ ಏನು ಅನಿಸಲ್ಲ ನೀವೆಲ್ಲರೂ ಒಳ್ಳೆ ಮನಸಿಂದಾನೇ ನೋಡ್ತಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಅಷ್ಟೇ ಬೇರೇನೂ ಇಲ್ಲ ಅವಳು ತಿನ್ನೋದು ನೋಡಿನಾದ್ರೂ ಬೇರೆಯವ್ರು ತಿನ್ನಲಿ ಅಂತ ಅಷ್ಟೆ ಕೆಲವೊಂದು ಮಕ್ಕಳಿದ್ದಾರೆ ಸೊ ಹನಿ ವೀಡಿಯೋಸ್ ಬೇಕು ಅಂತ ಕೇಳ್ತಾರಂತೆ ಸೊ ನನಗೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ಆ ಥರ ಮೆಸೇಜ್ ಮಾಡಿರೋದು ಇದ್ದೆ ಸೊ ಆ ಥರ ಮೆಸೇಜಸ್ ಎಲ್ಲ ನೋಡಿದಾಗ ಖುಷಿ ಖುಷಿಯಾಗುತ್ತೆ ತುಂಬ ಫ್ಯೂ ಸಬ್ಸ್ಕ್ರೈಬರ್ಸ್ ನಂಗೆ ಇರೋರಲ್ಲಿ ಸೊ ಅವರಲ್ಲೂ ನಂಗೆ ಈ ಥರ ಎಲ್ಲ ಮೆಸೇಜ್ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ಸೊ ಹನಿ ವೀಡಿಯೋ ಹಾಕ್ಕೊಡು ನೋಡ್ತೀನಮ್ಮ ಅಂತೆಲ್ಲ ಕೇಳ್ತಾರಂತೆ ನಿಜ ಇದೆಲ್ಲ ನನಗೆ ಡ್ರೀಮ್ ಕಮ್ ಟ್ರೂ ಥರ ಸೊ ಇದೊಂದು ರೆಕಾಗ್ನೈಸೇಷನ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ತುಂಬ ಇಲ್ಲ ಅಂದ್ರೂ ಇವಾಗ ಕೆಲವು ಒಬ್ರು ಈ ಥರ ಮೆಸೇಜ್ ಮಾಡೋದು ನಂಗೆ ತುಂಬ ಖುಷಿ ಕೊಡುತ್ತೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ ಒಂಥರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಈ ಥರ ಯಾವುದಾದ್ರೂ ಮೆಸೇಜ್ ಇದ್ಬಿಟ್ರಂತೂ ನನ್ನ ನೀಡೋರೇ ಯಾರೂ ಇರೋಲ್ಲ ಅಷ್ಟು ಖುಷಿಯಾಗ್ಬಿಡ್ತೀನಿ ಸೊ ತುಂಬ ಖುಷಿಯಾಯಿತು ಈ ವಿಡಿಯೋ ಇಂದ ಸೊ ಹನಿ ನೋಡ್ಬೋದು ನನಗೆ ಆ ಚೇರ್ ಮೇಲೆ ಕೂರಿಸು ಅಂತ ಕೂಡ ಇದ್ಲು ಏಕೆಂದರೆ ಹೈ ಚೇರ್ ಮೇಲೆ ಯೂಶ್ವಲಿ ಕೂರ್ಸಿ ಊಟ ತಿನ್ಸೋದು ಅಲ್ವಾ ಅದಕ್ಕೆ ನಾನು ಸುಮ್ಮನೆ ಅಲ್ಲಿ ಏನೇನೋ ಇತ್ತು ಅಂತ ಹೇಳಿ ಇಲ್ಲಿ ಕೂರಿಸ್ಬಿಟ್ಟಿದ್ದೀನಿ ಅದಕ್ಕೆ ಇದ್ದಾಳೆ ನನಗೆ ಆ ಚೇರ್ ಮೇಲೆ ಕೂರಿಸು ಅಂತ ಸೊ ಅವಳಿಗೆ ಎಲ್ಲ ಅರ್ಥ ಆಗುತ್ತೆ ಪ್ರತಿಯೊಂದು ಅರ್ಥ ಮಾಡ್ಕೊತಾಳೆ ನಾವು ಹೇಳ್ಕೊಟ್ಟಿಲ್ಲ ಅಂದ್ರೂ ನೋಡಿ ಕಲ್ತಿರೋದು ಇದೆ ಅವಳು ತುಂಬ ವಿಷಯಗಳು ಸೊ ಬೇಗ ದೊಡ್ಡವಳಾಗ್ತಾ ಇದ್ದಾಳೆ ಸೊ ಅದಾದಮೇಲೆ ನಾನು ಕೇಕ್ ತಿಂತಿದ್ದೆ ಸೊ ಅವಳಿಗೆ ಕೇಕ್ಸ್ ಎಲ್ಲ ಇಷ್ಟ ಆಗೋಲ್ಲ ಅಥವಾ ಬ್ರೆಡ್ ಕೇಕ್ಸ್ ಅದು ಕೂಡ ಇಷ್ಟ ಆಗೋಲ್ಲ ಫಸ್ಟ್ ಅವಳಿಗೆ ರೈಸ್ ಐಟಮ್ಸ್ ಆಗಿರ್ಬೋದು ಫಸ್ಟು ಊಟ ಅವಳಿಗೆ ಅದಾದಮೇಲೆ ಸ್ವಲ್ಪ ಬೈಟು ಮಾಡಿ ಇದನ್ನು ತಿಂತಾಳೆ ಸೊ ಕೇಕ್ಸ್ ಸಪ್ರೇಟಾಗಿ ಕಟ್ ಮಾಡ್ತೀವಲ್ಲ ಅದನ್ನ ಏನೋ ಖುಷಿಯಿಂದ ಎಕ್ಸೈಟ್ಮೆಂಟ್ ಇಂದ ತಿಂತಾಳ ಅಷ್ಟೇ ತಿಂಡಿಯೆಲ್ಲ ಮಾಡಿ ರೆಸ್ಟ್ ಮೇಲೆ ಸಡನ್ ಪ್ಲ್ಯಾನ್ ಆಯಿತು ಸೊ ಎಲ್ಲಾದರೂ ಹೋಗೋಣ ಸೊ ಹೊರಗಡೆ ಹೋಗಿ ಎಲ್ಲಾದರೂ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಬರ್ಡೇನ ಆ್ಯಂಡ್ ನಮ್ಮಮ್ಮಂಗೆ ತುಂಬ ದಿನಗಳಿಂದ ತಂದೂರಿ ತಿನ್ನಬೇಕು ನಾನು ಫುಲ್ ತಂದೂರಿ ತಿನ್ನಬೇಕು ಅನ್ನೋದು ಸಿಕ್ಕಾಪಟ್ಟೆ ಆಸೆ ಇತ್ತು ಆಯಿತಾ ಸೊ ಅದನ್ನು ಸ್ವಲ್ಪ ಫುಲ್ ಫಿಲ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ತುಂಬ ಪ್ಲೇಸಸ್ ಯೋಚನೆ ಮಾಡಿದೀವಿ ಅಲ್ಲೋಗೋಣ ಇಲ್ಲೋಗಣ ಅಂತ ಬಿಕಾಸ್ ತುಂಬ ಹಿಂದೆ ಪ್ಲ್ಯಾನ್ ಒಂದು ಒಂದಿನ ಹಿಂದೆ ಅಥವಾ ಮಾರ್ನಿಂಗ್ ಎಲ್ಲ ಎದ್ದ ತಕ್ಷಣ ಪ್ಲ್ಯಾನ್ ಮಾಡೋದೆಲ್ಲ ಅಂದರೆ ಓಕೆ ಬಟ್ ಹೊರಡುವಾಗ ಪ್ಲ್ಯಾನ್ ಮಾಡೋದಂದ್ರೆ ಸ್ವಲ್ಪ ಯೋಚನೆಗಳು ಬರುತ್ತೆ ಥಾಟ್ಸ್ ಎರಡು ಮೂರು ಥರ ಆಗುತ್ತೆ ಸೊ ಆಮೇಲೆ ಕೊನೆಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ನಮ್ಮ ಮಂಡ್ಯದಲ್ಲೇ ಇರುವಂಥ ಒಂದು ಏನೋ ಸೆಲೆಬ್ರೇಷನ್ ಅಡ್ಡಾಗಿ ಹೋಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಮದಸ್ ಡೇ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಈ ಥರ ಎಲ್ಲ ಸೆಲೆಬ್ರೇಷನ್ಸ್ ಯೂಶ್ವಲಿ ಇಷ್ಟ ಆಗುತ್ತೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ ನಮ್ಮಮ್ಮಿಗೂ ಅಷ್ಟು ಇಷ್ಟ ಆಗೋಲ್ಲ ಬಟ್ ನನಗೆ ಪರ್ಸ್ನಲಿ ಇಷ್ಟ ನಮ್ಮ ಇಷ್ಟ ಇಲ್ಲ ಈ ಥರ ಎಲ್ಲ ನಾನು ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿರೋರು ಇನ್ನೊಬ್ರು ಯಾರು ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು ಸೊ ಇವರು ನೀವು ಯಾವ ವ್ಲಾಗಲ್ಲೂ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಾನು ಮತ್ತು ಇವರು ಸ್ವಲ್ಪ ಕ್ಲೋಸ್ ಆದಾಗಿಂದ ಯಾವುದೇ ವ್ಲಾಗ್ಸ್ ಆಗಲಿ ಏನು ಕರೆಕ್ಟಾಗಿ ಮಾಡಿರಲಿಲ್ಲ ಇನ್ ಕೇಸ್ ನಾವು ಹೊರಗಡೆ ಹೋಗ್ತಿದ್ದೀವಿ ಅಂದ್ರೂ ಬರೀ ಅವಳು ಒಂದು ಶೈನೆಸ್ ಇಂದಾನೆ ನಾನು ವ್ಲಾಗ್ಸೇ ಮಾಡಿಲ್ಲ ಸಿಕ್ಕಾಪಟ್ಟೆ ಶಾಪಿಂಗ್ ಆಗಿರ್ಬೋದು ತಿನ್ನೋಕ್ಕಾಗಿರ್ಬೋದು ಹೋಗ್ತಾಯಿರ್ತೀವಿ ಬಟ್ ವ್ಲಾಗ್ ಅನ್ನೋದು ಮಾಡ್ಕೊಳ್ಳೋಕ್ಕಾಗಿಲ್ಲ ಬಟ್ ಇನ್ಮೇಲಿಂದ ನಾವಿಬ್ಬರು ಹೊರಗಡೆ ಹೋದರೂ ಕೂಡ ನಿಮ್ಮೆಲ್ಲರಿಗೂ ವ್ಲಾಗ್ ಬರುತ್ತೆ ಸೊ ಅದು ಮಾತ್ರ ಫಾರ್ ಶೋರ್ ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ಮಾಡಿರಲಿಲ್ಲ ಅಷ್ಟೇ ಸೊ ಇನ್ಮೇಲಿಂದ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಅವ್ರ ಹೆಸರು ಬಂದು ಆಶಾ ಅಂತ ಆ್ಯಂಡ್ ಅವ್ರ ಹಸ್ಬೆಂಡ್ ಬಂದು ಮಹೇಶ್ ಅಂತ ಸೊ ಚಂದಿಗೂ ಕೂಡ ಫ್ರೆಂಡ್ಸ್ ನನಗೂ ಕೂಡ ಫ್ರೆಂಡ್ಸ್ ನಮ್ಮ ಅಮ್ಮಂಗೂ ಕೂಡ ಫ್ರೆಂಡ್ಸ್ ಟೋಟಲಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ಅವರೆಲ್ಲ ಸೆಲೆಬ್ರೇಷನ್ ಮುಗಿದ್ಮೇಲೆ ನಾವು ಬಿರಿಯಾನಿ ತಿನ್ನೋಣ ಆ್ಯಂಡ್ ನಮ್ಮಮ್ಮಿಗೆ ತಂದೂರಿ ಕೊಡ್ಸೋಣ ಅಂತ ಹೇಳಿ ಹೋಟೆಲ್ಗೆ ಬಂದೆ ಆ್ಯಕ್ಚುಲಿ ತಂದೂರಿ ಕೊಡಿಸ್ಬೇಕು ಅಂತಲೇ ಪ್ಲ್ಯಾನ್ ಇರಲಿಲ್ಲ ಬಟ್ ಅಲ್ಲಿಗೆ ಬಂದ ಮೇಲೆ ನಮ್ಮಮ್ಮಿ ತಂದೂರಿ ಕೇಳ್ತಿದ್ರಲ್ಲ ಅನ್ನೋದು ನೆನಪಾಗಿದ್ದು ನನಗೆ ಸೊ ಅದಕ್ಕೋಸ್ಕರ ಅದು ಕೂಡ ಅಲ್ಲೇ ಆಯಿತು ಒಂದು ಆಸೆ ಇಡೇರ್ತು ಅಂತ ಹೇಳ್ಬೋದು ಬಟ್ ನಮ್ಮಮ್ಮಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾಕೆ ಅಂದರೆ ನಮ್ಮಮ್ಮಿಗೆ ಹೋಲ್ ತಂದೂರಿ ಕಟ್ ಮಾಡಿದೆ ತಿನ್ನಬೇಕಿತ್ತಂತೆ ಸೊ ಮೇ ಬಿ ಯಾವಾಗಲಾದರೂ ನೆಕ್ಸ್ಟ್ ಟೈಮು ಆ ಆಸೆನೂ ಫುಲ್ಫಿಲ್ ಮಾಡಿದ್ರಾಯಿತು ಸೊ ಇವಾಗ ನಾವು ಕಟ್ ಪೀಸ್ ಹೇಳ್ಬಿಟ್ಟಿದ್ವಿ ಸೊ ಅವರು ಕಟ್ ಮಾಡಿರೋ ಹೋಲ್ ತಂದೂರಿ ಕೊಟ್ಟಿದ್ದರು ಸೊ ಆ ಥರ ಕೊಟ್ಟರೆ ನೀಟಾಗಿ ಕುಕ್ಕಾಗಿರಲ್ಲ ಮೇ ಬಿ ಬಟ್ ನಮ್ಮಮ್ಮಿ ಹಾಗೆ ತಿನ್ಬೇಕಂತೆ ಆ್ಯಂಡ್ ಹನಿ ಅಂತೂ ಎಷ್ಟು ಎಂಜಾಯ್ ಮಾಡ್ಕೊಂಡು ಫುಡ್ ತಿಂತಿಲ್ಲೋ ಅಂತ ಹೇಳಿದರೆ ಸೊ ಕೆಲವೊಂದಷ್ಟು ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಆ್ಯಂಡ್ ಬಿರಿಯಾನಿ ನಂಗೆ ಸಿಕ್ಕ ಇಷ್ಟ ಹರ್ಷ ಕೆಫೇಲಿ ಸಾರಿ ಹರ್ಷ ಬಿರಿಯಾನಿ ಕೆಫೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಬಂದಿದ್ದ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬೋದು ಬೇಗ ಆರ್ಡರ್ಸ್ ತೊಗೊತಾ ಇರಲಿಲ್ಲ ಆ್ಯಂಡ್ ಆರ್ಡರ್ಸ್ ತೊಗೊಂಡ್ಮೇಲೆ ಫುಡ್ ತಂದ್ಕೊಡೋಕ್ಕೆ ಸಿಕ್ಕ ಬಟ್ ಟೈಮ್ ತೊಗೊಂಡಿದ್ರು ಲಾಸ್ಟ್ ಟೈಮು ಬಟ್ ಈ ಸರಿ ನನಗೆ ಆ ಪ್ರಾಬ್ಲಮ್ ಅನಿಸ್ಲಿಲ್ಲ ಸ್ವಲ್ಪ ಬೇಗ ಹೋದ ತಕ್ಷಣ ಕ್ವಿಕ್ಕಾಗಿ ಬಂದರು ಆ್ಯಂಡ್ ಕ್ವಿಕ್ಕಾಗಿ ಸರ್ವ್ ಕೂಡ ಮಾಡಿದರು ಆ್ಯಂಡ್ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಇದ್ದರು ಸೊ ಅದಕ್ಕೋಸ್ಕರ ಈ ಸರಿ ಥಮ್ಸಪ್ ಇದಕ್ಕೆ ಬಟ್ ಲಾಸ್ಟ್ ಟೈಮು ನನಗೆ ಅಷ್ಟು ಚೆನ್ನಾಗಿರಲಿಲ್ಲ ಎಕ್ಸ್ಪೀರಿಯನ್ಸ್ ಬಟ್ ಫುಡ್ ತುಂಬ ಚೆನ್ನಾಗಿದೆಯಲ್ಲ ಅಂತ ನಾನು ಮತ್ತೆ ಹೋಗಿರೋದು ಅಷ್ಟೇ ಆ್ಯಂಡ್ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಬಂದಿರಲಿಲ್ಲ ಅದಕ್ಕೋಸ್ಕರ ಮಮ್ಮಿನೂ ಕರ್ಕೊಂಡು ಹೋಗಿದ್ದು ಸೊ ಹ ನೀ ನೋಡ್ಬೋದು ಅವಳು ಆಗಿ ಮನೇಲಿ ಚಿಕನ್ ಪೀಸಸ್ ತಿನ್ನೋಕ್ಕೆ ಇಷ್ಟಪಡೋಲ್ಲ ಸೊ ಯಾವ ರೀತಿ ಮಾಡಿದ್ರೆ ಇವಳು ತಿನ್ಬೋದು ಅನ್ನೋದನ್ನ ನಾನು ಹುಡುಕಿ ಅವಳಿಗೆ ಚಿಕನ್ ಫ್ರೈಡ್ ರೈಸಸ್ ಅಂತೆ ಅಥವಾ ಅವಳು ಮಟನ್ ಬ್ಲೆಡ್ಡು ತುಂಬ ಚೆನ್ನಾಗಿ ತಿಂತಾಳೆ ಸೊ ಆ ಥರದ್ದು ಮತ್ತು ಎಕ್ಸಲ್ ಏನಾದರೂ ಡಿಫ್ರೆಂಟಾಗಿ ಅಥವಾ ಪ್ಯಾನ್ ಕೇಕ್ಸು ಈ ಥರ ಎಲ್ಲ ಟ್ರೈ ಮಾಡ್ತಿರ್ತೀನಿ ಬಟ್ ಹನಿ ತಂದೂರಿ ಚಿಕನ್ನ ಎಷ್ಟು ಇಷ್ಟಪಟ್ಟು ತಿಂತಿಲ್ಲ ಅಂದರೆ ಆ್ಯಕ್ಚುಲಾಗಿ ಅವ್ರು ತಂದಿಟ್ಟ ಮೇಲೆ ಅದನ್ನ ಕೊಡು ಅಂತ ಅವಳೇ ಕೇಳಿದ್ಲು ಆ್ಯಂಡ್ ನಮ್ಮದೆಲ್ಲರದು ಊಟ ಮುಗಿಯೋ ತನಕ ಅವಳು ಆ್ಯಕ್ಚುಲಾಗಿ ಬಿಲ್ಡ್ಲೆ ಇಲ್ಲ ಕೈಯಿಂದ ಪೀಸ್ನ ತುಂಬ ಚೆನ್ನಾಗಿ ತಿಂದ್ಲು ಒಂದು ಲೆಗ್ ಪೀಸ್ ತಿಂದ್ಲು ಮತ್ತು ಸ್ವಲ್ಪ ಬೇರೆ ಇನ್ನೊಂದು ಪೀಸ್ ಕೂಡ ಸ್ವಲ್ಪ ತಿಂದಿದ್ಲು ತುಂಬ ಇಷ್ಟಪಟ್ಟು ತಿಂದ್ಲು ಆ್ಯಂಡ್ ಇದ್ರ ಲೊಕೇಶನ್ ಬೇಕಿದ್ರೆ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೀವು ಯಾರಾದರೂ ಟ್ರೈ ಮಾಡ್ಬೋದು ಮಂಡ್ಯ ಲೋಕಲ್ ಅಂದ್ರಂತೂ ಪಕ್ಕ ಗೊತ್ತಾಗಿರುತ್ತೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಆ್ಯಂಡ್ ಕಮ್ಮಿ ಟೈಮಲ್ಲೇನೆ ಸೊ ಅವ್ರ ಸರ್ವಿಸ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮೇ ಬಿ ಇನ್ನು ಹೋಗುತ್ತೆ ಇದು ಅವ್ರದ್ದು ಹೋಟೆಲ್ಲು ಸೊ ತುಂಬ ಚೆನ್ನಾಗಿದೆ ಫುಡ್ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಇನ್ನು ಮಂಡೇದಲ್ಲಿ ಇದ್ಕೊಂಡು ಅಂದರೆ ಪ್ಲೀಸ್ ಟ್ರೈ ಮಾಡಿ ಸೊ ಇದು ಬಂದು ಎಮ್ ವಿ ಜಿ ಬೇಕ್ರಿ ಇದೆಯಲ್ಲ ಇವಾಗ ಹೊಸ ಎಮ್ ವಿ ಜಿ ಸೊ ಅಲ್ಲಿದೆ ಬನ್ನೂರು ಹಂಡ್ರೆಡ್ ಫೀಟ್ ರೋಡಲ್ಲಿ ಸೊ ಬನ್ನೂರಿಗೆ ಬರಬೇಕಿದ್ರೆ ನಮಗೆ ನಮ್ಮ ಸೈಡ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಮೇ ಬಿ ನಮ್ಮ ಊರಿಗೆ ಬರಬೇಕಾದ್ರೇ ಸಿಗೋದು ಆ್ಯಕ್ಚುಲಾಗಿ ಸೊ ಬಿರಿಯಾನಿ ಅಂತೂ ಸ್ವಲ್ಪ ಕ್ವಾಂಟಿಟಿ ನಮ್ಮ ಲೆವೆಲ್ಗೆ ಅಂತ ಹೇಳ್ಬೋದು ಯೂಶ್ವಲ್ ಆಗಿ ನಾನು ಬೇರೆ ಯಾವುದೇ ಹೋಟೆಲ್ಸ್ಗೆ ಹೋದ್ರು ಅವ್ರು ಕೊಡೋ ಒಂದು ಬಿರಿಯಾನಿ ನಾನು ಎಲ್ಲೂ ತಿನ್ನಲ್ಲ ಅರ್ಧ ತಿನ್ನೋದೇ ಕಷ್ಟ ನಾನು ಸೊ ಬಟ್ ಇಲ್ಲಿ ನನಗೆ ಇಷ್ಟಪಟ್ಟು ತಿಂತೀನಿ ಸೊ ಫುಲ್ ಫಿಲ್ಲಿಂಗಾಗಿರುತ್ತೆ ಸೊ ಬೇರೆ ಏನಾದರೂ ತಿಂದೆ ತಿನ್ನೋಕ್ಕಾಗದೇ ಇರ್ಬೋದು ಬಟ್ ಬರೀ ಬಿರಿಯಾನಿ ತಿನ್ಕೊಂಡು ಬರ್ತೀನಿ ಅಂದರೆ ಕಂಪ್ಲೀಟಾಗಿ ಖಾಲಿ ಮಾಡ್ತೀನಿ ನಾನಂತೂ ಸೊ ಇವತ್ತು ಬೇರೆ ತಂದೂರಿನೂ ತಿಂದಿರೋದ್ರಿಂದ ಸ್ವಲ್ಪ ಕಮ್ಮಿ ತಿಂದೆ ಅಷ್ಟೇ ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನೋಂಥ ಬಿರಿಯಾನಿ ಕೆಫೆಲಿ ಇದು ಕೂಡ ಒಂದು ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ಸಾಂಗ್ ಹಾಕಿದರು ಆ್ಯಂಡ್ ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕ್ಲೋಸಿ ಫೀಲಿಂಗ್ ಇರುತ್ತೆ ಸೊ ಸಮ್ಮರ್ ಆಗಿರೋದಕ್ಕೆ ಸ್ವಲ್ಪ ಹಿಂಸೆ ಅನಿಸಿದ್ರು ಮಳೆಲ್ಲ ಬರಬೇಕಾದ್ರೆ ಈ ಕೆಫೇಲಿ ಇದ್ಬಿಟ್ರಂತೂ ಸಿಕ್ಕಾಬಟ್ಟೆ ಆರಾಮಾಗಿ ತುಂಬ ಏನು ಸುತ್ತ ಕವರಾಗಿತ್ತು ಸೊ ಹೋಳಿಗೆ ಪಕ್ಷಿಗಳಿದೆ ಆ್ಯಂಡ್ ಮರಗಳಿದೆ ಸೊ ತುಂಬ ಚೆನ್ನಾಗಿದೆ ಅಲ್ಲಿಗೆ ಜಾಸ್ತಿ ನಾನು ನೋಡಿರೋ ಹಾಗೆ ಸ್ಟೂಡೆಂಟ್ಸ್ ಬರ್ತಾರೆ ಇವತ್ತು ಸಂಡೇ ಆಗಿರೋದ್ರಿಂದ ಅಷ್ಟು ಸ್ಟೂಡೆಂಟ್ಸ್ ಇರಲಿಲ್ಲ ಇದ್ದರು ಬಟ್ ಆಲ್ವೇಸ್ ಫಿಲ್ಲಿಂಗ್ ಅಂತಲೇ ಹೇಳ್ಬೋದು ಯಾವಾಗಲೂ ಜನ ಇರ್ತಾರಲ್ಲ ನಾನು ಹೋದಾಗೆಲ್ಲ ಸೊ ಇದು ಮೂರನೇ ಸಾರಿ ನಾನು ವರ್ಷ ಬಿರಿಯಾನಿ ಕೆಫೆಗೆ ಹೋಗಿರೋ ಸೊ ಬಟ್ ವಿಲಾಂಗ್ ಮಾಡ್ತಿರೋದು ಫಸ್ಟ್ ಟೈಮ್ ಅಷ್ಟೇ ಸೊ ನಾನು ಹೋದಾಗೆಲ್ಲ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತೀನಿ ಬಟ್ ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕಿರೋದ್ ಸಿಕ್ಕದೇ ಇರೋದ್ರಿಂದ ಸ್ವಲ್ಪ ಬೇಜಾರಾಗುತ್ತೆ ಹೋಪ್ ನನ್ನ ನೋಡ ನನ್ನ ಇಷ್ಟಪಡ ಕೆಲವೊಂದು ಜನಕ್ಕೋಸ್ಕರನಾದರೂ ನಾನು ವ್ಲಾಗ್ ಮಾಡಬೇಕು ಅಂತ ಸೊ ಕೆಲವೊಬ್ರಂತೂ ಎಲ್ಲಾದರೂ ಹೋಗಬೇಕಾದ್ರೆ ಹಿಂಗೆಲ್ಲಾದರೂ ಹೋಗ್ತಾ ಇದ್ದೀವಿ ಯಾವುದಾದ್ರು ಪ್ಲೇಸ್ ಸಜೆಸ್ಟ್ ಮಾಡಿ ಅಂತ ಕೂಡ ನನ್ನ ಕೇಳಿರೋದಿದೆ ಸೊ ಇದು ಸುಮ್ಮನೆ ಒಂದು ರೀಲ್ ಮಾಡೋಣ ಅಂತೇಳಿ ನಾನು ವಿಡಿಯೋ ಮಾಡಿಸ್ತಾ ಇರೋದು ಸೊ ಬಟ್ ಇಲ್ಲಿಗೂ ಆ್ಯಡ್ ಆಗಿದೆ ಸೊ ಹಾಗೆ ಇರಲಿ ಅಂತ ಬಿಟ್ಟೆ ನಾನು ಆ್ಯಂಡ್ ಅನ್ನಿ ನೋಡ್ತಾ ಇರ್ಬೋದು ನಮ್ಮಮ್ಮ ಊಟ ತಿಂತ ಇದ್ದರೆ ಅವಳು ಅವ್ರ ಪಾಡ್ಗಳು ಚಿಕನ್ ತಿನ್ಕೊಂಡು ಕೂತಿದ್ಲು ಸೊ ನಾನು ಹಾಗೆ ರ್ಯಾಂಡಮ್ ಆಗಿ ಮಾಡಿದ್ದೀನಿ ಸೊ ಕೆಲವೊಂದು ವೀಡಿಯೋಸು ಆಶಾ ಮಾಡಿದ್ದಾರೆ ಆಶಾ ಅಕ್ಕ ಮಾಡಿದ್ದಾರೆ ನನ್ನ ಅಕ್ಕ ಅಂತ ಕರೆಯೋದು ಆ್ಯಕ್ಚುಲಿ ನನಗಿಂತ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ದೊಡ್ಡವರು ಅಷ್ಟೇ ಆದರೂ ಅಕ್ಕ ಅಂತ ರೆಸ್ಪೆಕ್ಟ್ ಕೊಡ್ತೀನಿ ನನಗೆ ಗೊತ್ತಾ ಸೊ ನಾನು ಸ್ವಲ್ಪ ದೊಡ್ಡವ್ರ ಅಷ್ಟೊಂದು ಗೌರವ ನನಗೆ ಅದಕ್ಕೆ ಅಷ್ಟೊಂದು ರೆಸ್ಪೆಕ್ಟ್ ಇದ್ದೀನಿ ಸೊ ನೋಡ್ಬೋದು ಅವನಿ ಹಿಂಗೆ ತಿಂತಾ ಇದ್ದಾಳೆ ಅಂತ ನೀವೇ ಸೊ ಅವಳು ಇಷ್ಟ ಬಂದಂಗೆ ತಿನ್ನಕ್ಕೆ ಬಿಡ್ತೀನಿ ನಾನು ಮನೇಲಾದರೂ ಅಷ್ಟೇ ಹೊರಗಡೆ ಆದರೆ ಸ್ವಲ್ಪ ಇಡ್ಸು ಮುಡ್ಸು ಆಗೋ ಸಹಜ ಬಟ್ ಅವ್ರಿಗೆ ಕೊಟ್ಟಷ್ಟು ಅವರೇ ಡೀಸೆನ್ಸಿ ಕಲಿತಾರೆ ಅನ್ನೋದು ನನ್ನ ಒಂದು ನಂಬಿಕೆ ಮೇಲೆ ಕೊಡ್ತೀನಿ ನಾವೆಲ್ಲಾದರೂ ಹೊರಗಡೆ ಹೋದಂಗೆ ಹೆಂಗೆ ಬಿಹೇವ್ ಮಾಡ್ತೀವಿ ಅನ್ನೋದೆಲ್ಲ ನೋಡ್ಕೊಂಡು ಮಕ್ಕಳು ಕಲಿತಾರೆ ಸೊ ಆಫ್ಕೋರ್ಸ್ ಅವ್ರಿಗೊಂದು ಐದು ವರ್ಷ ಆರು ವರ್ಷ ಏಳು ವರ್ಷ ಆಗೋವರೆಗೂ ಇದೆಲ್ಲ ಕಾಮನ್ನು ಬಟ್ ಹನಿ ಅವಳ ಏಜಿಗೆ ತಕ್ಕಂಗೆ ಸ್ವಲ್ಪ ನೀಟಾಗೆ ಹ್ಯಾಂಡ್ಲು ಮಾಡ್ತಾಳೆ ಅಂತ ಹೇಳ್ಬೋದು ಸೊ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋರು ನಾನು ನೋಡಿಲ್ಲ ಸೊ ಸ್ವಲ್ಪ ಮುಖಕ್ಕೆಲ್ಲ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಎಡಗ ಎಲ್ಲ ಯೂಸ್ ಮಾಡ್ತಿದ್ದಾಳೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಊಟ ಎಲ್ಲ ಆದಮೇಲೆ ಒಂದು ಕ್ಲಿಪ್ಪಿಂಗ್ ಮಾಡ್ಕೊತ ಇದ್ದೀನಿ ಸೊ ಎಲ್ಲರೂ ಸ್ಪ್ರೈಟ್ ಕೂಡ ತಗೊಂಡ್ವಿ ಸವೆನ್ ಅಪ್ ಇಷ್ಟ ನನಗೆ ಸ್ಪ್ರೈಟ್ಗಿಂತ ಬಟ್ ಅಲ್ಲಿ ಸವೆನ್ ಅಪ್ ಅವೈಲೇಬಲ್ ಇರಲಿಲ್ಲ ಆ್ಯಂಡ್ ಡೆಸರ್ಟ್ ಕೂಡ ತಿನ್ನುವಷ್ಟು ಸ್ಪೇಸ್ ಇರಲಿಲ್ಲ ನನಗೆ ನಂಗೆ ಬಿರಿಯಾನಿನೇ ಇಷ್ಟ ಆಗಿರೋದ್ರಿಂದ ಬಿರಿಯಾನಿನೇ ತಿಂದ್ಬಿಟ್ಟಿದ್ದೀನಿ ಆ್ಯಂಡ್ ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ನೆನ್ಸ್ಕೊತಾ ಇದ್ದೀನಿ ನಾನು ಸ್ವೀಟ್ ಬೀಡನೇ ತಿಂದಿಲ್ಲ ಸೊ ನನಗೆ ಸ್ವೀಟ್ ಪೀಡ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಸೊ ಊಟ ಎಲ್ಲ ಆದಮೇಲೆ ಸ್ವೀಟ್ ಪೀಡ ತಿನ್ನೋದು ನನಗೆ ಇಷ್ಟ ವೀಡಿಯೋ ನೋಡ್ತಾ ನೋಡ್ತಾ ನೆನೆಸ್ಕೊತಾ ಇದ್ದೀನಿ ಚೆಂದು ಇದ್ದಿದ್ರೆ ಮೇ ಬಿ ನೆನಪು ಮಾಡ್ತಿದ್ದೆ ಬಿಕಾಸ್ ಚೆಂದಕ್ಕೆ ಬೀಡ ಇಷ್ಟ ಸೊ ಚೆಂದು ನಾನ್ ವೆಜ್ ಊಟ ಆದಮೇಲೆ ಬೀಡ ಕೊಡ್ಸೇ ಕೊಡಿಸ್ತಾನೆ ಸೊ ಅದಕ್ಕೋಸ್ಕರ ಇವಾಗ ನೆನೆಸ್ಕೊತಾ ಇದ್ದೀನಿ ಆ್ಯಂಡ್ ಬಿರಿಯಾನಿ ಎಲ್ಲ ತಿನ್ಕೊಂಡು ಎಲ್ಲರೂ ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಡೋನಟ್ಸ್ ತಂದಿದ್ದೆ ಅಲ್ಲೇ ಕೇಕ್ ತೊಗೊಂಡಿದ್ದ ಕಡೆಯೇ ಡೋನರ್ಟ್ಸ್ನ ತೊಗೊಂಡು ಬಂದಿದ್ದೆ ನಂಗೆ ಇಷ್ಟ ಸೊ ಅದಕ್ಕೋಸ್ಕರ ತಂದೆ ಆ್ಯಂಡ್ ನಿನಗೆ ಇದೇ ಫಸ್ಟ್ ಡೋನಟ್ ಕೊಡ್ತಾ ಇರೋದು ಅದಕ್ಕೋಸ್ಕರ ಒಂದು ಪುಟಾಣಿ ವೀಡಿಯೋ ಮಾಡ್ಕೊಳ್ಳೋಣ ಅವ್ರು ತಿನ್ನೋದನ್ನ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಒಂದು ಪುಟಾಣಿ ವ್ಲಾಗ್ನ ಕೂಡ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್